ಮೂಲಕ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆನ್ಲೈನ್ ಬುಕ್ಕಿಂಗ್ ಮಾಡೋದು ತುಂಬಾ ಈಸಿ ಇದೆ. ಇದರ ಆನ್ಲೈನ್ ಹೊರತಾಗಿ ನೀವು SMS ಮುಖಾಂತರ ಬುಕ್ ಮಾಡ್ಬೋದು. ಮತ್ತು ಒಂದು ನಂಬರ್ ಇದೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋಕ್ಕೆ, ಆ ನಂಬರ್ಗೆ ಡಯಲ್ ಮಾಡಿ ನೀವು ಗ್ಯಾಸ್ ಬುಕ್ ಮಾಡ್ಕೋಬೋದು. ನಾನಿವತ್ತು ಅಮೆಜಾನ್ ಆ್ಯಪ್ನಲ್ಲಿ ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಅಮೆಜಾನ್ ಆ್ಯಪ್ ಇದ್ದರೆ ಅಮೆಜಾನ್ನಲ್ಲಿ ಬುಕ್ ಮಾಡೋಳಿ, ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಮೆಜಾನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಇದೆ ನೋಡಿ ಪೇ ಬಿಲ್ಸ್ ಅಂತ, ಪೇ ಬಿಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಕೆಳಗಡೆ ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್, ಅದರ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಅಂತಿದೆ ನೋಡಿ. DTH ರೀಚಾರ್ಜ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ LPG ಸಿಲಿಂಡರ್ ಪೇಮೆಂಟ್ ನೋಡಲಿ, ಗೆಟ್ 200 ರೂಪೀಸ್ ಬ್ಯಾಕ್ ಅಂತ ಕೊಟ್ಟಿದ್ದಾರೆ. 800ವರೆಗೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎವ್ರಿ ಟೈಮ್ ಕ್ಯಾಶ್ ಬ್ಯಾಕ್ ಬರುತ್ತೆ ಇದರಲ್ಲಿ, ಹಾಗಾಗಿ ನಾನು ಇದರಲ್ಲೇ ಮಾಡ್ತೀನಿ ಯಾವಾಗಲೂ. ಮೊದಲೇ ನೀವು ಸೆಲೆಕ್ಟ್ ಪ್ರೊವೈಡರ್ ಟು ಪ್ರೊಸೀಡ್ ಅಂತಿದೆ. ನಿಮ್ಮ ಪ್ರೊವೈಡರ್ ನಿಮ್ಮ ಕಂಪ್ನಿ ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಭಾರತ್ ಗ್ಯಾಸ್, HP ಗ್ಯಾಸ್, ಇಂಡಿಯನ್ ಗ್ಯಾಸ್ ಅಂತಿದೆ. ನಮ್ಮದು ಇಂಡಿಯನ್ ಗ್ಯಾಸ್ ಇದೆ, ಹಾಗಾಗಿ ಇಂಡಿಯನ್ ಗ್ಯಾಸ್ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಿಮ್ದು ಯಾವುದಿದೆ ಅದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ LPG ID ಅಥವಾ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ನಿಮ್ಮ LPG ಕೊಟ್ಟಿರುವಂಥ ಮೊಬೈಲ್ ನಂಬರ್ ಹಾಕಿದ್ರೆ ನಡೀತೆ, ಅಥವಾ LPG ID ನಂಬರ್ ಆಗಿರ್ತದೆ ನಡೀತೆ. ಕೊಟ್ಟು ಗೆಟ್ ಡೀಟೇಲ್ಸ್ ಅಂತ ಕೊಡಿ. ಡೀಟೇಲ್ಸ್ ಓಪನ್ ಆಗುತ್ತೆ ನೋಡಿ. ಕಸ್ಟಮರ್ ನೇಮು, ಡೀಲರ್ ನೇಮು, ಮತ್ತು ಬಿಲ್ ಅಮೌಂಟು, ಇದಿಷ್ಟು ಶೋ ಆಗುತ್ತೆ ಇಲ್ಲಿ. ನೀವು LPG ID ಹಾಕಿದ ನಂತರ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟರೆ ಅದು ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಆನ್ಲೈನ್ ಕೂಡ ಪೇಮೆಂಟ್ ಮಾಡ್ಬೋದು. ನೋಡಿ ತೋರಿಸ್ತಾ ಇದೆ, 924 ರೂಪಾಯಿ ಪೇಮೆಂಟ್ ಇದೆ ಇಂಡಿಯನ್ ಆಯಿಲ್ ಗ್ಯಾಸ್ದು. ನಾನು ಆನ್ಲೈನ್ ಪೇಮೆಂಟೇ ಮಾಡ್ತಾ ಇದ್ದೀನಿ. ಆನ್ಲೈನ್ ಪೇಮೆಂಟ್ ಮಾಡಿದರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. 20, 30, 50, ಕೆಲವೊಂದು ಟೈಮ್ 100 ರೂಪಾಯಿ ಕೂಡ ಬರುತ್ತೆ ಕ್ಯಾಶ್ ಬ್ಯಾಕು. ನನಗೆ ಬಂದಿದೆ 100 ರೂಪಾಯಿ. ಹೋದ ತಿಂಗಳು ನನಗೆ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ ನೋಡಿ. ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ. ವೈಟಿಂಗ್ ಫಾರ್ ಪೇಮೆಂಟ್ ಕನ್ಫರ್ಮೇಷನ್ ಫ್ರಮ್ ಬ್ಯಾಂಕ್ ಆ್ಯಂಡ್ ವಾಲೆಟ್ ಅಂತ ಬಂದಿದೆ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ನೀವು ಹಾಗೇ ಇರಬೇಕು, ಪೇಮೆಂಟ್ ಮಾಡಿದ ನಂತರ ಸ್ವಲ್ಪ ಪ್ರೊಸೆಸಿಂಗ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು, ಒಂದು 10 ಸೆಕೆಂಡ್ಸು. ಹಾಗಾಗಿ ಈಗ ಲೈನಲ್ಲಿ ಇರಬೇಕು. ನೋಡಿ ಬಂದಿದೆ LPG ಬಿಲ್ ಪೇಮೆಂಟ್ ಪ್ರೊಸೀಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗಿದೆ, ಪ್ರೊಸೀಡ್ ಆಗಿದೆ. ಇದು ನಿಮಗೆ SMS ಕೂಡ ಬರುತ್ತೆ ಬುಕ್ ಆಗಿದ್ದು. ಇದನ್ನು ನೀವು ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೋಬೇಕು, ಯಾಕೆಂದರೆ ಬುಕ್ ಮಾಡಿರೋಕ್ಕೆ ನಿಮಗೆ ಒಂದು ಪ್ರೂಫ್ ಬೇಕಲ್ಲ, ಸಾಕ್ಷಿ. ಹಂಗಾಗಿ ಇದನ್ನು ನೀವು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ. ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಇವತ್ತೇ ಬುಕ್ ಮಾಡಿದರೆ ನೀವು ಒಂದು ದಿನ ಅಥವಾ 2 ದಿನದಲ್ಲಿ ನಿಮಗೆ ಹೋಮ್ ಡೆಲಿವರಿಯಾಗಿ ಗ್ಯಾಸ್ ಸಿಲಿಂಡರ್ ಮನೆಗೆ ಬಂದು ಕೊಡ್ತಾರೆ. ಇವತ್ತು ಬುಕ್ ಮಾಡಿದರೆ ನಿಮಗೆ ನಾಳೆ ಅವರು ಕಾಲ್ ಮಾಡಿ ನಿಮಗೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಡ್ರೆಸ್ ಕೇಳಿ ನಿಮ್ಮ ಮನೆಗೆ ಬಂದು ಫ್ರೀ ಡೆಲಿವರಿ ಕೊಡ್ತಾರೆ. ಹೋಮ್ ಫ್ರೀ ಡೆಲಿವರಿ ಆ್ಯಕ್ಚುಲಿ, ಅದು ಅಮೌಂಟ್ ಏನು ಕೇಳಿದರೆ ನೀವು ಕೊಡ್ಬೋದು, ಕೊಡದೇ ಇರ್ಬೋದು. ಆ್ಯಕ್ಚುಲಿ ಇದು ಫ್ರೀ ಡೆಲಿವರಿ ಇದೆ. ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ತುಂಬ ಈಸಿಯಾಗಿ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ಬೋದು ವಿತ್ ಕ್ಯಾಶ್ ಬ್ಯಾಕ್ ಜೊತೆಗೆ. ಇವ್ರು ನೋಡಿ, ನನಗೆ ಕ್ಯಾಶ್ ಬ್ಯಾಕ್ ಬಂದಿಲ್ಲ ಈ ಪೇಮೆಂಟಲ್ಲಿ, ಓನ್ಲಿ ಸ್ಕ್ರ್ಯಾಚ್ ಕಾರ್ಡ್ ಬಂದಿದೆ ನೋಡಿ. ಯಾವ ಓನ್ ಸ್ಕ್ರ್ಯಾಚ್ ಕಾರ್ಡ್ ಅಂತ ಬಂದಿದೆ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದೇ ಥರ ನಿಮ್ಮೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮ್ಮ ಚಾನಲ್ ನೋಡ್ತಾ ಇರಿ.